ನಮಸ್ಕಾರ, ಸುದ್ದಿ ಸಮಯಕ್ಕೆ ಸ್ವಾಗತ. ದ ಲೋಕಲ್ ಎಕ್ಸ್ಪ್ರೆಸ್, ನಾನು ಸುಷ್ಮಿತಾ. ಮುಖ್ಯಾಂಶಗಳು: ಶ್ರಾವಣ ಮಾಸದ ಕಡೆಯ ಸೋಮವಾರ ನಿಮಿತ್ತವಾಗಿ ಪಾಪನಾಶ ಲಿಂಗದ ದರ್ಶನ ಪಡೆಯಲು ಮಂದಿರಕ್ಕೆ ಹರಿದು ಬಂದ ಭಕ್ತ ಸಾಗರ. ಕರ್ನಾಟಕ ಖಾಸಗಿ ಶುಶ್ರೂಷಕರ ಸಂಘ ಬೀದರ್ ವತಿಯಿಂದ ಜಿಲ್ಲೆಯ ಖಾಸಗಿ ಆಸ್ಪತ್ರೆಗಳಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಪ್ರತಿಭಾನ್ವಿತ ಶುಶ್ರೂಷಕರಿಗೆ ಸನ್ಮಾನ ಸಮಾರಂಭ. ಹುಬ್ಬಳ್ಳಿ ನೈಋತ್ಯ ರೈಲ್ವೆ ವಲಯದ 2200 ಗ್ರೂಪ್ ಡಿ ಹುದ್ದೆ ನೇಮಕಾತಿ ಆಯ್ಕೆ ಪಟ್ಟಿ ರದ್ದುಪಡಿಸುವಂತೆ ಒತ್ತಾಯಿಸಿ ಕರ್ನಾಟಕ ನವನಿರ್ಮಾಣ ಸೇನೆ ವತಿಯಿಂದ ಪ್ರತಿಭಟನೆ. ಜಿಲ್ಲಾ ರಾಷ್ಟ್ರೀಯ ಬಸವದಳ, ಲಿಂಗಾಯತ ಸಮಾಜ ಹಾಗೂ ಕ್ರಾಂತಿ ಗಂಗೋತ್ರಿ ಅಕ್ಕ ನಾಗಲಾಂಬಿಕ ಮಹಿಳಾ ಗಣ ವತಿಯಿಂದ ಶ್ರಾವಣ ಮಾಸದ ನಿಮಿತ್ತ ಬಸವಜ್ಯೋತಿ ಕಾರ್ಯಕ್ರಮ. ಕೇಂದ್ರ ಮೋಟರ್ ವಾಹನ ಮಸೂದೆ 2019 ತಿದ್ದುಪಡಿ ವಾಪಸಾತಿಗಾಗಿ ಒತ್ತಾಯಿಸಿ ಸಿಐಟಿಯು ಆಟೋರಿಕ್ಷಾ ಡ್ರೈವರ್ಸ್ ಯೂನಿಯನ್ ವತಿಯಿಂದ ಪ್ರತಿಭಟನೆ. ವಾರ್ತೆಯ ವಿವರಗಳು: ಕಡೆಯ ಶ್ರಾವಣ ಸೋಮವಾರದ ನಿಮಿತ್ತವಾಗಿ ನಗರದ ಐತಿಹಾಸಿಕ ಶ್ರೀ ಕ್ಷೇತ್ರ ಪಾಪನಾಶ ಮಂದಿರಕ್ಕೆ ಸಾವಿರಾರು ಭಕ್ತಾದಿಗಳು ಆಗಮಿಸಿ ಸರತಿ ಸಾಲಿನಲ್ಲಿ ನಿಂತು ದೇವರ ದರ್ಶನ ಪಡೆದು ಪುನೀತರಾದರು. ಕಡೆಯ ಸೋಮವಾರದಂದು ಬೆಳಕಿ ನಸುಕಿನ ಜಾವದಿಂದಲೇ ಆರಂಭವಾದ ನಾನಾ ಧಾರ್ಮಿಕ ಪೂಜೆ ಕಾರ್ಯಕ್ರಮಗಳು ದಿನವಿಡೀ ಬಿಡುವಿಲ್ಲದೆ ನಡೆದವು. ಶಿವಲಿಂಗಕ್ಕೆ ಅಷ್ಟಗಂಧ, ಹೂವಿನ ಅಲಂಕಾರ, ಪಂಚಾಮೃತ ರುದ್ರಾಭಿಷೇಕ, ಏಕಾಮೃತ ಅಭಿಷೇಕ ನಡೆಯಿತು. ದೇವರ ಹೆಸರಿನಲ್ಲಿ ಭಕ್ತರು ಉಪವಾಸ ಕೈಗೊಂಡು ಪತ್ರಿಕಾಯಿ ಕರ್ಪೂರ ನೈವೇದ್ಯವನ್ನು ಅರ್ಪಿಸಿದರು. ಅದರಂತೆ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಶ್ರೀ ನರಸಿಂಹಸ್ವಾಮಿ ವೆಲ್ಫೇರ್ ಮತ್ತು ಚಾರಿಟೇಬಲ್ ಟ್ರಸ್ಟ್ನ ವತಿಯಿಂದ ದಾಸೋಹ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಯಿತು. ಶ್ರಾವಣ ಮಾಸದ ಕೊನೆಯ ಸೋಮವಾರದ ಅಂಗವಾಗಿ ಶ್ರೀ ಕ್ಷೇತ್ರ ಪಾಪನಾಶಲಿಂಗ ದೇವಸ್ಥಾನದಲ್ಲಿ ಪ್ರಾತಃಕಾಲದಿಂದಲೇ ಹಲವು ಧಾರ್ಮಿಕ ಪೂಜಾ ಕಾರ್ಯಕ್ರಮಗಳು ನಿರಂತರವಾಗಿ ಜರುಗಿದವು. ಅದರಂತೆ ಸಹಸ್ರ ಸಂಖ್ಯೆಯಲ್ಲಿ ಭಕ್ತರು ಕೂಡ ಮಂದಿರಕ್ಕೆ ಆಗಮಿಸಿ ಸರತಿ ಸಾಲಿನಲ್ಲಿ ನಿಂತು ಪಾಪನಾಶಲಿಂಗ ದೇವರ ದರ್ಶನ ಪಡೆದು ಪುನೀತರಾದರು. ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಶ್ರೀ ನರಸಿಂಹಸ್ವಾಮಿ ವೆಲ್ಫೇರ್ ಮತ್ತು ಚಾರಿಟೇಬಲ್ ಟ್ರಸ್ಟ್ ಬೀದರ್ ವತಿಯಿಂದ ಭಕ್ತರಿಗಾಗಿ ದಾಸೋಹ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಯಿತು. ಈ ಕುರಿತಾಗಿ ಶ್ರೀ ಪಾಪನಾಶ ಮಹಾದೇವ ಟ್ರಸ್ಟ್ನ ಅಧ್ಯಕ್ಷರಾದ ಚಂದ್ರಕಾಂತ್ ಶೆಟ್ಕಾರ್ ಹಾಗೂ ಶ್ರೀ ನರಸಿಂಹಸ್ವಾಮಿ ವೆಲ್ಫೇರ್ ಆ್ಯಂಡ್ ಚಾರಿಟೇಬಲ್ ಟ್ರಸ್ಟ್ನ ಬಾಬುರಾವ್ ಮಡಿವಾಳ್ ಅವರು ಮಾತನಾಡಿದರು. ಈ ಸಂದರ್ಭದಲ್ಲಿ ಪಾಪನಾಶ್ ಮಂದಿರದ ಟ್ರಸ್ಟ್ ಸದಸ್ಯರು, ಹಲವು ಗಣ್ಯರು, ಮುಖಂಡರು ಮತ್ತು ಮಹಿಳೆಯರು, ಮಕ್ಕಳು ಸೇರಿದಂತೆ ಇತರರು ಉಪಸ್ಥಿತರಿದ್ದು ಪಾಪನಾಶಲಿಂಗ ದೇವರ ದರ್ಶನ ಪಡೆದು ಪುನೀತರಾದರು. ಸೊ ಈ ವರ್ಷ ಶ್ರವಣ ಸೋಮವಾರ ನಾಲ್ಕು ಸೋಮವಾರ ಬಂದಿದೆ. ಸುಮಾರು ನಾಲ್ಕು ಸೋಮವಾರ, ಎರಡನೇ ಸೋಮವಾರ ಸಿಕ್ಕಾಪಟ್ಟಿ ಜನ ಇತ್ತು, ಮೂರನೇ ಸೋಮವಾರನೂ ಜನ ಇತ್ತು, ನಾಲ್ಕನೇ ಸೋಮವಾರನೂ. ಇವತ್ತೂ ಹಳ್ಳಿ ಊರ್ದು ಆಂಧ್ರ ಮಹಾರಾಷ್ಟ್ರ ಮತ್ತು ಸುತ್ತಮುತ್ತ ಹಳ್ಳಿ ಜನ ಅಂಬದು ಬಂದು ಆ್ಯಸ್ ಎ ಪಿಕ್ನಿಕ್ ಇಲ್ಲಿ ಪ್ರಸಾದ ಮಾಡ್ತಾಯಿದ್ದಾರೆ. ಅವ್ರಿಗೆ ಸಮಾಧಾನ ಸರ್, ಅವ್ರಿಗೆ ಏನು ಸವಲತ್ತು ಬೇಕು, ನೀರಿಂದಾಗಲಿ ಊಟದಾಗಲಿ ಎಲ್ಲ ನಾವು ಮಾಡು ಸಹಕರಿಸ್ತಾ ಇದ್ದೇವೆ. ಮತ್ತು ಏನು ಪ್ರಸಾದಕ್ಕೆ ನಾವು ಪರ್ಮಿಷನ್ನು ತೊಗೋತಾ ಇದ್ದೇವೆ ಎ ಸಿ ಅವ್ರಲಿಂದ, ಯಾಕಂದ್ರೆ ಪ್ರಸಾದನಲ್ಲಿ ಏನು ಆಗಬಾರ್ದು ಗಲಾಟೆ ಅಂತ ಎ ಸಿ ಅವ್ರಲಿಂದ ಪರ್ಮಿಷನ್ನು ತೊಗೋತಾ ಇದ್ದೀವಿ.
ಸೊ ಹೀಗಾಗಿ ಎಲ್ಲರಿಗೆ ಅನುಕೂಲ ಆಗದಂಥ ಒಂದು ಒಳ್ಳೆಯ ರೀತಿಯಲ್ಲಿ ಮತ್ತು ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ ಬಿ ಪೊಲೀಸ್ದವ್ರನ್ನೂ ಎಲ್ಲ ವೆಹಿಕಲ್ ತೆಳಗಡೆ ಬಿಡಲಾರ್ದಪ್ಲೆ ಒಳ್ಳೆಯ ರೀತಿಯಿಂದ ಅವ್ರನ್ನೂ ಸವಲತ್ತು ಮಾಡಿಕೊಟ್ಟಿದ್ದಾರೆ ಮತ್ತು ತಹಸೀಲ್ ಆಫೀಸ್ದವ್ರನ್ನು ಅವರು ಟಿಕೆಟು ಇದು ಎಲ್ಲ ಸವಲತ್ತು ಮಾಡಿಕೊಟ್ಟಿದ್ದಾರೆ. ಸೊ ಜನರಿಗೆ ಏನು ಯಾವುದೂ ರೀತಿಯಲ್ಲಿ ತೊಂದರೆ ಆಗದಂತೆ ನೋಡ್ಕೋತಾ ಇದ್ದಾರೆ. ಈ ಶ್ರೀ ಪಾಪನಾಶ ಮಹಾದೇವ ಇದು ಸುಮಾರು ಕಾಲದಿಂದ ರಾಮಂದು ಒಂದು ಸ್ಥಾಪನೆ ಅಂತ ಹೇಳ್ತಾರೆ. ಸೊ ಅದ್ರ ಪ್ರಕಾರ ಇದು ಅದ್ಭುತ ಲಿಂಗ ಇದೆ. ಇಲ್ಲಿ ಮನಸ್ಸಿನಿಂದ ಯಾವ ಶಕ್ತಿಯಿಂದ ತನ್ನ ಒಂದು ಅಪೇ ಅಪೇಕ್ಷೆಯನ್ನು ಕೇಳ್ತಾನೋ ಈ ದೇವರ ಹತ್ರ ಅವ್ರದ್ದು ಪೂರ್ಣಗೊಳ್ತದಂತ ನಾನು ಆಶ್ವಾಸನೆಯಿಂದ ಹೇಳ್ತೇನೆ. ಮತ್ತು ಇದು ಒಳ್ಳೆಯ ರೀತಿಯಲ್ಲಿ ಬೀದರ್ ಜನರಿಗೆ ಮಳೆ ಬರಲಿ ಅಂತ ನಾನು ದೇವರಿಗೆ ವಿನಂತಿಸ್ಕೊಳಿಸ್ತಾ ಎರಡು ಮಾತು. ಪ್ರತಿ ವರ್ಷ ಶ್ರಾವಣ ಸೋಮವಾರ ಶ್ರಾವಣ ಮಾಸದಲ್ಲಿ ಕೊನೆಯ ಸೋಮವಾರ ನರಸಿಂಹಸ್ವಾಮಿ ದೇವಸ್ಥಾನ ಟ್ರಸ್ಟ್ ವತಿಯಿಂದ ನಾವು ಅನ್ನದಾಸವನ್ನು ಹಮ್ಮಿಕೊಳ್ಳಲಾಗುತ್ತದೆ. ಇದು ಕೊನೆಯ ಶ್ರಾವಣ ಮಾಸದ ಕೊನೆಯ ಶನಿವಾರ. ಅದಲ್ಲದೆ ನರಸಿಂಹಸ್ವಾಮಿ ಟೆಂಪಲ್ನಲ್ಲಿ ಪ್ರತಿ ಶನಿವಾರ ನಾವು ಟ್ರಸ್ಟ್ ವತಿಯಿಂದ ಅನ್ನದಾಸೋಹ ಕಾರ್ಯಕ್ರಮವನ್ನು ಏರ್ಪಡಿಸುತ್ತಿದ್ದೇವೆ. ಕರ್ನಾಟಕ ಖಾಸಗಿ ಶುಶ್ರೂಷಕರ ಅಸೋಸಿಯೇಷನ್ ಬೀದರ್ ವತಿಯಿಂದ ಬೀದರ್ ಜಿಲ್ಲೆಯ ಖಾಸಗಿ ಆಸ್ಪತ್ರೆಗಳಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಪ್ರತಿಭಾವಂತ ಶುಶ್ರೂಷಕರಿಗೆ ಸನ್ಮಾನ ಸಮಾರಂಭವನ್ನು ನಗರದ ಐಎಂಎ ಹಾಲ್ನಲ್ಲಿ ಆಯೋಜನೆ ಮಾಡಲಾಯಿತು. ಈ ಕಾರ್ಯಕ್ರಮವನ್ನು ಜ್ಯೋತಿ ಬೆಳಗಿಸುವ ಮೂಲಕ ಕರ್ನಾಟಕ ರಾಜ್ಯ ಸರ್ಕಾರಿ ಶುಶ್ರೂಷಕರ ನೌಕರರ ಸಂಘದ ಅಧ್ಯಕ್ಷರಾಗಿರುವ ರಾಜ್ಕುಮಾರ್ ಮಾಳ್ಗೆ ಅವರು ಉದ್ಘಾಟನೆ ಮಾಡಿ ಮಾತನಾಡಿದರು. ಸರ್ಕಾರಿ ಆಸ್ಪತ್ರೆಗಳಲ್ಲಿ 12,000 ಶುಶ್ರೂಷಕರು ಕಾರ್ಯನಿರ್ವಹಿಸುತ್ತಿದ್ದರೆ 8,000 ನರ್ಸ್ಗಳು ಸ್ವಾಯತ್ತತೆ ಆಸ್ಪತ್ರೆಗಳಲ್ಲಿ ಸೇವೆಯನ್ನು ಸಲ್ಲಿಸುತ್ತಿದ್ದಾರೆ. ಅದರಂತೆ 7,000 ದಾದಿಯರು ಖಾಸಗಿ ಆಸ್ಪತ್ರೆಗಳಲ್ಲಿ ಕೆಲಸವನ್ನು ಮಾಡುತ್ತಿದ್ದಾರೆ. ಒಟ್ಟಾರೆ ರಾಜ್ಯದಲ್ಲಿ 1,00,000 ಮೇಲ್ಪಟ್ಟು ನರ್ಸ್ಗಳು ವಿವಿಧ ಆಸ್ಪತ್ರೆಗಳಲ್ಲಿ ದುಡಿಯುತ್ತಿದ್ದಾರೆ ಎಂದು ತಿಳಿಸಿದರು. ಪ್ರತಿಭಾವಂತ ಶುಶ್ರೂಷಕರಿಗೆ ನಡೆದ ಸನ್ಮಾನ ಕಾರ್ಯಕ್ರಮವನ್ನು ಜ್ಯೋತಿ ಬೆಳಗಿಸುವ ಮೂಲಕ ಉದ್ಘಾಟಿಸಿ ಕರ್ನಾಟಕ ರಾಜ್ಯ ಸರ್ಕಾರಿ ಶುಶ್ರೂಷಕರ ನೌಕರರ ಸಂಘದ ಅಧ್ಯಕ್ಷರಾದ ರಾಜ್ಕುಮಾರ್ ಮಾಳ್ಗೆಯವರು ಮಾತನಾಡುತ್ತಾ, ಸುಪ್ರೀಂ ಕೋರ್ಟ್ ಆದೇಶವನ್ನು ಕೇರಳ ಸರ್ಕಾರ ಪಾಲನೆ ಮಾಡುತ್ತಿದ್ದು, ಕೇರಳ ಮಾದರಿಯಲ್ಲಿ ಕರ್ನಾಟಕ ಸರ್ಕಾರ ಸಹ 50 ಹಾಸಿಗೆ ಮೇಲ್ಪಟ್ಟ ಖಾಸಗಿ ಆಸ್ಪತ್ರೆಗಳಲ್ಲಿ ದುಡಿಯುತ್ತಿರುವ ನರ್ಸ್ಗಳಿಗೆ ತಿಂಗಳಿಗೆ 20,000 ರೂಪಾಯಿ ವೇತನ ಪಿಎಫ್ ಇಎಸ್ಐ ನೀಡಬೇಕು ಎಂದು ರಾಜ್ಯ ಸರ್ಕಾರದ ಮೇಲೆ ಒತ್ತಡ ತರಲು ಉಗ್ರ ಹೋರಾಟ ಮಾಡಲಾಗುವುದು. ಖಾಸಗಿ ಆಸ್ಪತ್ರೆಗಳ ನರ್ಸ್ಗಳ ಬೇಡಿಕೆಗಳ ಈಡೇರಿಕೆಗಾಗಿ ನಡೆಸುವ ಹೋರಾಟದಲ್ಲಿ ಸರ್ಕಾರಿ ಆಸ್ಪತ್ರೆಯ ದಾದಿಯರು ಪಾಲ್ಗೊಂಡು ಹೋರಾಟಕ್ಕೆ ಬೆಂಬಲ ನೀಡಲಾಗುವುದು. ಖಾಸಗಿ ಆಸ್ಪತ್ರೆಗಳ ನರ್ಸ್ಗಳ ಬೇಡಿಕೆಗಳು ಈಡೇರುವವರೆಗೆ ಸರ್ಕಾರಿ ಆಸ್ಪತ್ರೆಗಳ ನರ್ಸ್ಗಳ ಕೈಜೋಡಿಸಿ ಸದಾ ನಿಮ್ಮ ಹಿಂದೆ ಬೆಂಬಲಕ್ಕೆ ನಿಲ್ಲುತ್ತೇವೆ ಎಂದು ಮಾತನಾಡಿದರು. ಈ ಕಾರ್ಯಕ್ರಮದಲ್ಲಿ ಕರ್ನಾಟಕ ಖಾಸಗಿ ಶುಶ್ರೂಷಕರ ಅಸೋಸಿಯೇಷನ್ ರಾಜ್ಯಾಧ್ಯಕ್ಷರಾದ ಸಿದ್ಧಾರ್ಥ ಲಾಂಬ್ಳೆ, ಕರ್ನಾಟಕ ಖಾಸಗಿ ಶುಶ್ರೂಷಕರ ಅಸೋಸಿಯೇಷನ್ ಬೀದರ್ ಜಿಲ್ಲಾಧ್ಯಕ್ಷರಾದ ರಮೇಶ್ ವರ್ಮಾ, ಬೀದರ್ ಗಡಿ ಕನ್ನಡ ದಿನಪತ್ರಿಕೆ ಗೌರವ ಸಂಪಾದಕರಾದ ಫರ್ನಾಂಡಿಸ್ ಹಿಪ್ಪಳಗಾಂವ್, ಕರ್ನಾಟಕ ಖಾಸಗಿ ಶುಶ್ರೂಷಕರ ಅಸೋಸಿಯೇಷನ್ನ ಪ್ರಕಾಶ್, ಕರ್ನಾಟಕ ರಾಜ್ಯ ನರ್ಸಿಂಗ್ ರಿಜಿಸ್ಟ್ರಾರ್ ಶ್ರೀಕಾಂತ್ ಫುಲಾರಿ, ಕಲಬುರಗಿ ಸರ್ಕಾರಿ ಶುಶ್ರೂಷಕರ ಸಂಘದ ಮಡಿವಾಳಪ್ಪ ನಗರಹಳ್ಳಿ ಮತ್ತು ಸಂಗಮೇಶ್ವರ್ ಎಜುಕೇಷನ್ ಸೊಸೈಟಿ ಅಧ್ಯಕ್ಷರಾದ ವಿಜಯಕುಮಾರ್ ಎಸ್ ಸಿದ್ರಾಮ್ ಶೆಟ್ಟಿ, ನೀದಾ ಕಾಲೇಜ್ ಆಫ್ ನರ್ಸಿಂಗ್ ಅಧ್ಯಕ್ಷರಾದ MD ವಸೀಮುಲ್ಲಾ ಹಕ್, ವಿದ್ಯಾನಿಕೇತನ್ ಶಿಕ್ಷಣ ಸಂಸ್ಥೆಯ ಪ್ರಾಚಾರ್ಯರಾದ ಶ್ರೀಮತಿ ಮಮತಾ ಅಭಿಲಾಷಾ ಕುಲಾಲ್, ಆರೋಗ್ಯ ಕವಚ 108 ನೌಕರರ ಸಂಘದ ರಾಜ್ಯ ಸಂಘಟನಾ ಕಾರ್ಯದರ್ಶಿ ಸಂತೋಷ್ ಟೆಂಗ್ವಿ ಸೇರಿದಂತೆ ಇತರರು ವೇದಿಕೆಯ ಮೇಲೆ ಇದ್ದರು. ಈ ಕಾರ್ಯಕ್ರಮದಲ್ಲಿ ಕರ್ನಾಟಕ ಖಾಸಗಿ ಶುಶ್ರೂಷಕರ ಅಸೋಸಿಯೇಷನ್ನ ಮಾಣಿಕ್ MB ವಿಲಾಸ್ ಶರ್ಮಾ, ಸಂತೋಷ್ ಸಾಗರ್, ರಂಜಿತ್ ವರ್ಮಾ ಸೇರಿದಂತೆ ಬೀದರ್ ಜಿಲ್ಲೆಯ ವಿವಿಧ ಆಸ್ಪತ್ರೆಯ ನರ್ಸ್ಗಳು ಇದ್ದರು. ರಾಜ್ಯದಲ್ಲಿ ಪ್ರಥಮ ಬಾರಿಗೆ ಖಾಸಗಿ ಶುಶ್ರೂಷಕರ ಸಂಘ ಬೀದರ್ ಜಿಲ್ಲೆಯಿಂದ ಪ್ರಾರಂಭವಾಗಿದ್ದಕ್ಕೆ ಈ ಬೀದರ್ ಜಿಲ್ಲೆಯಲ್ಲಿ ಇರ್ತಕ್ಕಂತ ಎಲ್ಲಾ ಖಾಸಗಿ ಶುಶ್ರೂಷಕರಿಗೆ ಅಭಿನಂದನೆಯನ್ನು ಹೇಳ್ತೀನಿ. ಕರ್ನಾಟಕ ರಾಜ್ಯದಲ್ಲಿ ಮೊದಲನೇ ಬಾರಿಗೆ ಎಲೆಕ್ಷನ್ ಮುಖಾಂತರ
ಸರ್ಕಾರಿ ಶುಶ್ರೂಷಕರ ಸಂಘ ರಾಜ್ಯ ಅಧ್ಯಕ್ಷ ಆಗಿದ್ದು ಈ ನಮ್ಮ ಹೈದರಾಬಾದ್ ಕರ್ನಾಟಕಕ್ಕೆ ಮೊದಲನೇ ಬಾರಿಗೆ ಅದು ಜಿಲ್ಲಾ ಬೀದರ್ ಅಂತ ಹೇಳ ಬಯಸ್ತಾ ಇದ್ದೀನಿ. ಜೊತೆಯಾಗಿ ನಮ್ಮ ಸರ್ಕಾರಿ ಶುಶ್ರೂಷಕರು ಕರ್ನಾಟಕದಲ್ಲಿ 12,000 ಶುಶ್ರೂಷಕರು ಕಾರ್ಯನಿರ್ವಹಿಸ್ತಾ ಇದ್ದಾರೆ. ತದನಂತರ 8,000 ಸ್ವಾಯತ್ತ ಸಂಸ್ಥೆಯಲ್ಲಿ ಶುಶ್ರೂಷಕರು ಕಾರ್ಯನಿರ್ವಹಿಸ್ತಾ ಇದ್ದಾರೆ. 7,000 ಶುಶ್ರೂಷಕರು ಕಾಂಟ್ರಾಕ್ಟ್ ಬೇಸಿಸ್ ನಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಇವತ್ತ ರಾಜ್ಯದಲ್ಲಿ 100,000 ಮೇಲ್ಪಟ್ಟ 100 ಖಾಸಗಿ ಶುಶ್ರೂಷಕರಿದ್ದಾರೆ. ಆದರೆ ಈ ಖಾಸಗಿ ಶುಶ್ರೂಷಕರು ಮೊದಲನೇದಾಗಿ ಬೀದರ್ ಜಿಲ್ಲೆಯಿಂದ, ಬಸವಣ್ಣನ ನಾಡು ಈ ಬೀದರ್ ಜಿಲ್ಲೆ ಅತಿ ಸಂಘಟನೆಯಲ್ಲಿ ನುರಿತಂತ ಜಿಲ್ಲೆ, ಸಂಘಟಿತರಾಗ್ಲಿಕ್ಕೆ ಬೀದರ್ ಜಿಲ್ಲೆಯೇ ಪ್ರಥಮ ಆದ್ಯತೆ ಎಂಬತಕ್ಕಂಥದನ್ನ ನಮ್ಮ 2018 ನಡೆದ ನೈಋತ್ಯ ರೈಲ್ವೆ ವಲಯದ 2,200 ಗ್ರೂಪ್ ಡಿ ಹುದ್ದೆಗಳ ನೇಮಕಾತಿಯಲ್ಲಿ ಕನ್ನಡಿಗರಿಗೆ ಅನ್ಯಾಯ ಮಾಡಿರುವ ನೈಋತ್ಯ ರೈಲ್ವೆ ವಲಯದ ಕನ್ನಡ ದ್ರೋಹದ ನಿಯಮವನ್ನು ಖಂಡಿಸಿ ಕರ್ನಾಟಕ ನವನಿರ್ಮಾಣ ಸೇನೆ ಬೀದರ್ ವತಿಯಿಂದ ಪ್ರತಿಭಟನಾ ಮೆರವಣಿಗೆಯನ್ನು ಹಮ್ಮಿಕೊಳ್ಳಲಾಯಿತು. ಹುಬ್ಬಳ್ಳಿ ನೈಋತ್ಯ ರೈಲ್ವೆ ವಲಯದ 2,200 ಗ್ರೂಪ್ ಡಿ ಹುದ್ದೆಯ ನೇಮಕಾತಿ ಆಯ್ಕೆ ಪಟ್ಟಿ ರದ್ದುಪಡಿಸುವಂತೆ ಆಗ್ರಹಿಸಿ ಎಲ್ಲ ಪ್ರತಿಭಟನಾಕಾರರು ಜಿಲ್ಲಾಡಳಿತ ಮೂಲಕ ಕೇಂದ್ರ ರೈಲ್ವೆ ಸಚಿವರಿಗೆ ಮನವಿಯನ್ನು ಸಲ್ಲಿಸಿದರು. ಕರ್ನಾಟಕ ನವ ನಿರ್ಮಾಣ ಸೇನೆ ವತಿಯಿಂದ ಹಮ್ಮಿಕೊಳ್ಳಲಾದ ಪ್ರತಿಭಟನೆಯನ್ನು ಉದ್ದೇಶಿಸಿ ಜಿಲ್ಲಾಧ್ಯಕ್ಷರಾದ ಕೃಷ್ಣ ಪಿ ಕಮಲಾಪುರಿಯವರು ಮಾತನಾಡಿದರು. ಈ ಸಲದ ನೇಮಕಾತಿಯಲ್ಲಿ 2,200 ಹುದ್ದೆಗಳ ಪೈಕಿ ಕೇವಲ 22 ಹುದ್ದೆಗಳಿಗೆ ಮಾತ್ರ ಕನ್ನಡಿಗರು ನೇಮಕವಾಗಿದ್ದಾರೆ. ಉಳಿದ ಹುದ್ದೆಗಳಿಗೆ ಬಿಹಾರ್, ರಾಜಸ್ಥಾನ್, ಮಧ್ಯಪ್ರದೇಶ್ ಮತ್ತು ಉತ್ತರ ಪ್ರದೇಶ್ ಮೂಲಕ ಅಭ್ಯರ್ಥಿಗಳೇ ಆಯ್ಕೆಯಾಗಿದ್ದಾರೆ. ಗ್ರೂಪ್ ಡಿ ಅಂತಹ ಸಣ್ಣ ಹುದ್ದೆಗಳಿಗೂ ಉತ್ತರ ಭಾರತೀಯರೇ ನೇಮಕಗೊಳ್ಳುವುದಾದರೆ ಕನ್ನಡಿಗರು ಎಲ್ಲಿಗೆ ಹೋಗಬೇಕು? ರೈಲ್ವೆ ಇಲಾಖೆ ಸ್ಥಳೀಯ ಭಾಷೆಯಾದ ಕನ್ನಡವನ್ನು ಉಳಿಸಿ ಬೆಳೆಸುವ ಕೆಲಸಕ್ಕೆ ಮುಂದಾಗದೆ ಬಲವಂತವಾಗಿ ಹಿಂದಿ ಹೇರುತ್ತಿದೆ. ಇದು ಹೀಗೆ ಮುಂದುವರೆದರೆ ದೊಡ್ಡ ಕ್ರಾಂತಿಯೇ ಹುಬ್ಬಳ್ಳಿಯ ನೆಲದಲ್ಲಿ ಆಗುತ್ತದೆ ಎಂದು ಎಚ್ಚರಿಕೆಯನ್ನು ನೀಡಿದರು. ಜಿಲ್ಲಾ ಕಾರ್ಯಾಧ್ಯಕ್ಷರಾದ ಸಿದ್ದು ಬಿರಾದರ್ ಚಿಕ್ಕಪೇಟೆ ಅವರು ಮಾತನಾಡಿ, ಈ ನೇಮಕಾತಿಯಲ್ಲಿ ಕನ್ನಡಿಗರಿಗೆ ಆಗಿರುವ ಅನ್ಯಾಯವನ್ನು ಸರಿಪಡಿಸಲು ಇಲಾಖೆ ತಕ್ಷಣ ಮುಂದಾಗಬೇಕು. ಆಯ್ಕೆಯಾಗಿರುವ ಪಟ್ಟಿಯನ್ನು ಕೂಡಲೇ ರದ್ದುಪಡಿಸಿ ಸ್ಥಳೀಯ ಮಟ್ಟದಲ್ಲಿ ಮರುಪರೀಕ್ಷೆ ನಡೆಸಬೇಕು ಎಂದು ಕರ್ನಾಟಕ ನವನಿರ್ಮಾಣ ಸೇನೆ ಒತ್ತಾಯಿಸುತ್ತದೆ. ಒಂದು ವೇಳೆ ರೈಲ್ವೆ ಇಲಾಖೆ ಅಸಡ್ಡೆತನ ತೋರಿದ್ದೇ ಆದರೆ 2009 ಮಾದರಿಯ ಉಗ್ರ ಹೋರಾಟ ಕೈಗೆತ್ತಿಕೊಳ್ಳಲು ಕರ್ನಾಟಕ ನವನಿರ್ಮಾಣ ಸೇನೆ ನಿರ್ಧರಿಸಿದೆ ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ಕಾರ್ಮಿಕ ಘಟಕ ಜಿಲ್ಲಾಧ್ಯಕ್ಷರಾದ ಪ್ರವೀಣ್ ರೆಡ್ಡಿ, ಅಧ್ಯಕ್ಷರಾದ ಅಹಮದ್ ರಫಿ, ವಿದ್ಯಾರ್ಥಿ ಘಟಕ ಅಧ್ಯಕ್ಷರಾದ ಉಮೇಶ್ ಯಲ್ನೂರೆ ಸೇರಿದಂತೆ ಅನೇಕರು ಪಾಲ್ಗೊಂಡಿದ್ದರು. ಇಂದು ಇವತ್ತು ನಾವು ಹೋರಾಟ ಮಾಡುವ ವಿಷಯ ಏನಂತಂದರೆ ಹುಬ್ಬಳ್ಳಿಯ ಏನು ನೈಋತ್ಯ ರೈಲ್ವೆ ನೈಋತ್ಯದಲ್ಲಿ ಏನು 2,200 ಹುದ್ದೆಗಳನ್ನು ನೇಮಕ ಮಾಡಲಾಗಿತ್ತು. ಅದರಲ್ಲಿ ಕೇಂದ್ರ ಸಚಿವರಾದಂಥ ಸುರೇಶ್ ಅಂಗಡಿಯವರು ಬರೀ ನಮ್ಮ ಕನ್ನಡಿಗರಿಗೆ 22 ಹುದ್ದೆಗಳನ್ನು ನೀಡಿ ಇವತ್ತು ನಮ್ಮ ಕನ್ನಡಿಗರಿಗೆ ಧಕ್ಕೆ ಬರುವಂತೆ ಕೆಲಸವನ್ನು ಮಾಡಿದ್ದಾರೆ. ಹಾಗಾಗಿ ಕರ್ನಾಟಕ ನವನಿರ್ಮಾಣ ಸೇನೆ ಬೀದರ್ ಜಿಲ್ಲಾ ಘಟಕದ ವತಿಯಿಂದ ಅವರಿಗೆ ನೇರವಾಗಿ ಎಚ್ಚರವನ್ನು ಕೊಡಲಿಕ್ಕೆ ಬಯಸ್ತೇನೆ. ಈ ಏನು ಪಟ್ಟಿಯನ್ನು ತಯಾರಿಕೆ ಮಾಡಿದ್ದೀರಾ, ಇದನ್ನು ಆದಷ್ಟು ಬೇಗ ಪಟ್ಟಿ ರದ್ದುಪಡಿಸಿ, ಕರ್ನಾಟಕದಲ್ಲಿ ಕನ್ನಡಿಗನೇ ಸಾರ್ವಭೌಮ ಆಗಿರೋದ್ರ ಕಾರಣ ಕರ್ನಾಟಕದಲ್ಲಿ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಕನ್ನಡಿಗರನ್ನೇ ನೇಮಕಾತಿ ಮಾಡಬೇಕೆಂದು ಈ ಮೂಲಕ ನಾನು ಮನವಿ ಮಾಡ್ಕೋತೇನೆ. ಇಲ್ಲದಿದ್ದಲ್ಲಿ ಕರ್ನಾಟಕ ನವನಿರ್ಮಾಣ ಸೇನೆ ಈ ರಾಜ್ಯದಂಥ ಇಡೀ ರಾಜ್ಯದಂಥ ಉಗ್ರವಾದ ಹೋರಾಟ ಮಾಡುವುದರ ಮೂಲಕ ಮುಂದೆ ಯಾವುದೇ ಥರ ಹಾನಿ ಉಂಟಾದಲ್ಲಿ ನೇರವಾಗಿ ಕೇಂದ್ರ ಸರ್ಕಾರನೇ ಅದು ಹೊಣೆ ಆಗುತ್ತೆ ಅಂತ ಈ ಮೂಲಕ ನಾನು ಎಚ್ಚರಿಕೆ ಕೊಡ್ತಾ ಇದ್ದೀನಿ. ಹುಬ್ಬಳ್ಳಿ ನೈಋತ್ಯ ರೈಲ್ವೆ ವಲಯದಲ್ಲಿ ಆಗಿರುವಂಥ ಅನ್ಯಾಯವನ್ನು ರೈಲ್ವೆ ಇಲಾಖೆಯಲ್ಲಿ 2,200 ಹುದ್ದೆಗಳಲ್ಲಿ ಬರೀ 22 ಹುದ್ದೆಗಳನ್ನು ಕನ್ನಡಿಗರಿಗೆ ಕೊಟ್ಟು ನೀವು ಮಾಡುತ್ತಿರುವಂಥ ಒಂದು ಅನ್ಯಾಯವನ್ನು ಇವತ್ತು ನಾವು ತಾಳಲಾರದೆ ಹೋರಾಟ ಮಾಡ್ತಿದ್ದೇವೆ. ಅಲ್ಲರಿ ಸ್ವಾಮಿ ಮಾನ್ಯ ಕೇಂದ್ರ ಸಚಿವರ ಸುರೇಶ್ ಅಂಗಡಿಯವರೇ, ನಾವು ನಿಮ್ಮನ್ನು ಕೇಳಕ್ಕೆ ಬಯಸ್ತೇವೆ. ನೀವು ಕರ್ನಾಟಕದಿಂದ ಗೆದ್ದು ಇದೇ ಮಣ್ಣಲ್ಲಿ ಉಂಡು ತಿಂದು ತೇಗಿ ಇದೇ ಮಣ್ಣಿನ ಕನ್ನಡಿಗರಿಗೆ ಅನ್ಯಾಯ ಮಾಡಿಕೊಂಡಿದ್ರೆ ನಾಚಿಕೆ ಆಗಲ್ವಾ ನಿಮಗೆ? ಕೇಂದ್ರ ಸರ್ಕಾರದ ಒಬ್ಬ ಮಾನ್ಯ ಮಂತ್ರಿಯಾಗಿ ಕೇಂದ್ರ ರೈಲ್ವೆ ಸಚಿವರಾಗಿ 2,200 ಹುದ್ದೆಗಳಿಗೆ ಕನ್ನಡಿಗರಿಗೆ ಬರೀ 2,200 ಹುದ್ದೆಯಲ್ಲಿ
22 ಹುದ್ದೆ ಕೊಡ್ತೀರಾ ಅಂತಂದರೆ ಏನು ಸರ್ ನೀವಿದು? ಕೂಲಿ ಕೆಲಸ ಮಾಡೋಕ್ಕೂ ಕನ್ನಡಿಗರಲ್ಲಿ ತಾರತಮ್ಯ ಮಾಡ್ತಾ ಇದ್ದೀರಾ ನೀವು? ಗ್ರೂಪ್ ಡಿ ಅಂದರೆ ಕೂಲಿ ಕೆಲಸ ಸರ್, ಅದರಲ್ಲಿ ಆ ಕೆಲಸಕ್ಕೂ ನಾವು ಲಾಯಕ್ಕಿಲ್ಲ ಅನ್ನೋ ಥರ ನೀವು ತೋರಿಸ್ತಾ ಇದ್ರಲ್ವ? ಕರ್ನಾಟಕ ನವನಿರ್ಮಾಣ ಸೇನೆ ರಾಜ್ಯಾದ್ಯಂತ ಈ ವಿಷಯವಾಗಿ 2018 ನೇಮಕ ಮಾಡಿರುವ ಪಟ್ಟಿಯನ್ನು 2200 ಹುದ್ದೆಗಳನ್ನು ಈ ಕೂಡಲೇ ವಜಾ ಮಾಡಿ ಪಟ್ಟಿಯನ್ನು ತಾತ್ಕಾಲಿಕವಾಗಿ ತಡೆ ಹಿಡಿಯಬೇಕು. ಅದು ಏನದಂದರೆ ಕನ್ನಡಿಗರಿಗೆ ಅದರಲ್ಲಿ ಸಿಂಹ ಪಾಲು ಸಿಗಬೇಕಾದ್ರಲ್ಲಿ ಒಂದು ವೇಳೆ ಸಿಗದೇ ಇದ್ದಲ್ಲಿ ರಾಜ್ಯಾದ್ಯಂತ ಉಗ್ರವಾದ ಹೋರಾಟ ಮಾಡುತ್ತಲಾಗುವುದು ಎಂದು ಈ ಮೂಲಕ ಮಾನ್ಯ ಕೇಂದ್ರ ಸರ್ಕಾರಕ್ಕೆ, ಕೇಂದ್ರ ಸಚಿವರಿಗೆ ಹಾಗೂ ಎಲ್ಲ ರೈಲ್ವೆ ಅಧಿಕಾರಿ ಉನ್ನತ ಅಧಿಕಾರಿಗಳಿಗೆ ವಿಷಯ ತಿಳಿಸುತ್ತಿದ್ದೇವೆ. ಇದೀಗ ಸುದ್ದಿ ಸಮಯದಲ್ಲಿ ಚಿಕ್ಕದೊಂದು ಬ್ರೇಕ್. ವಾವ್, ಗೋಲ್ಡ್ ವೇಟ್ ಪೂಜನ. ಪ್ರೈಸ್ ಟ್ಯಾಗ್ ಚೆಕ್ ಕರ್. ಗೋಲ್ಡ್ ಕಾ ವೇಟ್ ಅಲಗ್, ಪ್ರೆಷರ್ ಸ್ಟೋನ್ಸ್ ಕಾ ವೇಟ್ ಅಲಗ್, ಔರ್ ಮೇಕಿಂಗ್ ಚಾರ್ಜಸ್ ಅಲಗ್. ಅಲಗ್ ಅಲಗ್. ಸೋ ಗೋಲ್ಡ್ ಕೆ ಲಿಯೆ ಗೋಲ್ಡ್ ಕಾ ಪ್ರೈಸ್ ಪೇ ಕರಿಯೆ. ವಾವ್, ಸಬ್ ಬಿಲ್ ಮೇ ಬಿ ಆಯೇಗಾ ಫ್ಯೂಚರ್ ಕೆ ಲಿಯೆ. ಟ್ರಾನ್ಸ್ಪರೆನ್ಸಿ, ಯೆ ಹೈ ಮಾಲಬಾರ್ ಪ್ರಾಮಿಸ್. ಇಟ್ಸ್ ಆಲ್ಸೋ ವಾವ್. ಪ್ರಾಮಿಸ್ ಇಸ್ ಅ ಪ್ರಾಮಿಸ್. ಬ್ರೇಕ್ ನಂತರ ಮತ್ತೊಮ್ಮೆ ಸುದ್ದಿ ಸಮಯಕ್ಕೆ ಸ್ವಾಗತ. ರಾಷ್ಟ್ರೀಯ ಬಸವದಳ, ಲಿಂಗಾಯತ ಸಮಾಜ ಹಾಗೂ ಗಂಗೋತ್ರಿ ಅಕ್ಕನಾಗಲಾಂಬಿಕಾ ಮಹಿಳಾ ಗಣ ಬೀದರ್ ವತಿಯಿಂದ ಶ್ರಾವಣ ಮಾಸದ ನಿಮಿತ್ತವಾಗಿ ಗಣಪತ್ರಾವ್ ಅವರ ನಿವಾಸದಲ್ಲಿ ಬಸವಜ್ಯೋತಿ ಕಾರ್ಯಕ್ರಮವನ್ನು ಅದ್ಧೂರಿಯಾಗಿ ಹಮ್ಮಿಕೊಳ್ಳಲಾಯಿತು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ರಾಷ್ಟ್ರೀಯ ಬಸವದಳ ಲಿಂಗಾಯತ ಸಮಾಜದ ಅಧ್ಯಕ್ಷರಾಗಿರುವ ಬಸವರಾಜ್ ಧನ್ನೂರ್ ಅವರು ವಹಿಸಿ ಮಾತನಾಡಿದರು. ಶ್ರಾವಣ ಮಾಸದ ನಿಮಿತ್ತ ಮನೆ ಮನೆಗಳಲ್ಲಿ ಬಸವಜ್ಯೋತಿ ಕಾರ್ಯಕ್ರಮ, ಜಿಲ್ಲಾ ರಾಷ್ಟ್ರೀಯ ಬಸವದಳ ಲಿಂಗಾಯತ್ ಸಮಾಜ ಹಾಗೂ ಕ್ರಾಂತಿ ಗಂಗೋತ್ರಿ ಅಕ್ಕ ನಾಗಲಾಂಬಿಕಾ ಮಹಿಳಾ ಗಣವತಿಯಿಂದ ಗಣಪತಿರಾವ್ ಬಿರಾದರವರ ಮನೆಯಲ್ಲಿ ಶ್ರದ್ಧೆ ಭಕ್ತಿಯಿಂದ ಬಸವಜ್ಯೋತಿ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಯಿತು. ಬಸವಜ್ಯೋತಿ ಕಾರ್ಯಕ್ರಮದಲ್ಲಿ ಅಧ್ಯಕ್ಷತೆ ವಹಿಸಿ ರಾಷ್ಟ್ರೀಯ ಬಸವದಳ ಲಿಂಗಾಯತ್ ಸಮಾಜದ ಅಧ್ಯಕ್ಷರಾದ ಬಸವರಾಜ್ ಧನ್ನೂರ್ ಅವರು ಮಾತನಾಡಿದರು. ಜಗತ್ತಿನಲ್ಲಿ ಅನೇಕ ಧರ್ಮಗಳಿವೆ. ನಾವೆಲ್ಲರೂ ಲಿಂಗಾಯತ್ ಧರ್ಮದಲ್ಲಿ ಹುಟ್ಟಿದ್ದು ನಮ್ಮೆಲ್ಲರ ಪುಣ್ಯವಾಗಿದೆ. ಯಾಕೆಂದರೆ ಲಿಂಗಾಯತ್ ಧರ್ಮವು ಜಗತ್ತಿನ ಯಾವ ಮೂಲೆಗಳಲ್ಲಿಯೂ ಪ್ರಸ್ತುತವಾಗುತ್ತದೆ. 12 ಶತಮಾನದಲ್ಲಿ ವಿಶ್ವ ಭ್ರಾತೃತ್ವವನ್ನು ಸಾರಿತು. ಆದರೆ ಇವಾಗಿನ ಸಮಯದಲ್ಲಿ ಬಹುತೇಕ ಮಟ್ಟಿಗೆ ಇಡೀ ದೇಶಾದ್ಯಂತ ಪಸರಿಸುವ ಕಾರ್ಯವಾಗಲಿಲ್ಲ ಎಂದು ಕಳವಳವನ್ನು ವ್ಯಕ್ತಪಡಿಸಿದರು. ಅದರಂತೆ ಸುರೇಶ್ ಸ್ವಾಮಿ ಅವರು ಮಾತನಾಡಿದರು. ಈ ಸಂದರ್ಭದಲ್ಲಿ ಶಿವಶರಣಪ್ಪ ಹುಗ್ಗೆ, ಮಹಾಲಿಂಗ ಸ್ವಾಮಿ ಸೇರಿದಂತೆ ಅನೇಕರು ಇದ್ದರು. ಅವೈಜ್ಞಾನಿಕ ದುಬಾರಿ ದಂಡ, ಕೇಂದ್ರ ಮೋಟಾರ್ ವಾಹನ ಮಸೂದೆ 2019 ತಿದ್ದುಪಡಿ ವಾಪಸಾತಿಗಾಗಿ ಹಾಗೂ ಆಟೋ ಚಾಲಕರಿಗೆ ಕಲ್ಯಾಣ ಯೋಜನೆಯಡಿಯಲ್ಲಿ ರೂಪಿಸಿ ಜಾರಿಗಾಗಿ ಒತ್ತಾಯಿಸಿ ನಗರದಲ್ಲಿ ಫೆಡರೇಷನ್ ಆಫ್ ಕರ್ನಾಟಕ ಆಟೋ ರಿಕ್ಷಾ ಡ್ರೈವರ್ಸ್ ಯೂನಿಯನ್ ಸಿಐಟಿಯು ಬೀದರ್ ಸಮಿತಿ ವತಿಯಿಂದ ಪ್ರತಿಭಟನಾ ರ್ಯಾಲಿಯನ್ನು ಹಮ್ಮಿಕೊಳ್ಳಲಾಯಿತು. ನಗರದ ನಯಾಕಮಾನ್ ಹತ್ತಿರವಿರುವ ಆಟೋ ಸ್ಟ್ಯಾಂಡ್ನಿಂದ ಆರಂಭವಾದ ಇವರ ಪ್ರತಿಭಟನಾ ರ್ಯಾಲಿಯು ನಗರದ ಪ್ರಮುಖ ವೃತ್ತ ರಸ್ತೆಗಳ ಮೂಲಕ ಹಾದು ಜಿಲ್ಲಾಧಿಕಾರಿ ಕಚೇರಿ ತಲುಪಿ ಸಮಾವೇಶಗೊಂಡಿತು. ಬಳಿಕ ತಮ್ಮ ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಒತ್ತಾಯಿಸಿ ಎಲ್ಲಾ ಪ್ರತಿಭಟನಾಕಾರರು ಮುಖ್ಯಮಂತ್ರಿಗಳಿಗೆ ಮನವಿಯನ್ನು ಸಲ್ಲಿಸಿದರು. ತಮ್ಮ ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಹಾಗೂ ಅವೈಜ್ಞಾನಿಕ ದುಬಾರಿ ದಂಡ, ಕೇಂದ್ರ ಮೋಟಾರ್ ವಾಹನ ಮಸೂದೆ 2019 ತಿದ್ದುಪಡಿ ವಾಪಸಾತಿಗಾಗಿ ಒತ್ತಾಯಿಸಿ ಬೀದರ್ ನಗರದಲ್ಲಿ ಫೆಡರೇಷನ್ ಆಫ್ ಕರ್ನಾಟಕ ಆಟೋ ರಿಕ್ಷಾ ಡ್ರೈವರ್ಸ್ ಯೂನಿಯನ್ ಸಿಐಟಿಯು ಬೀದರ್ ಸಮಿತಿ ವತಿಯಿಂದ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಯಿತು. ಬಳಿಕ ತಮ್ಮ ಬೇಡಿಕೆಗಳನ್ನು ಈಡೇರಿಸುವಂತೆ ಪ್ರತಿಭಟನಾಕಾರರು ಜಿಲ್ಲಾಡಳಿತದ ಮೂಲಕ ಮುಖ್ಯಮಂತ್ರಿಗಳಿಗೆ ಮನವಿಯನ್ನು ಸಲ್ಲಿಸಿದರು. ಈ ಕುರಿತಾಗಿ ಆಟೋ ಚಾಲಕರಾದ ಸಿದ್ದಪ್ಪ ಅವರು ಮಾತನಾಡಿ, ನಗರದಲ್ಲಿ ಆಟೋ ಚಾಲಕರು ಬಹಳ ಕಷ್ಟಪಡುವಂತಾಗಿದೆ. ಡಿಸೇಲ್ ದರ ಮಾತ್ರ ಏರುತ್ತಿದೆ, ಆದರೆ ಆಟೋ ಚಾಲಕರ ದರ ಏರಿಕೆ ಆಗುತ್ತಿಲ್ಲ. ಅಲ್ಲಲ್ಲಿ ಟ್ರಾಫಿಕ್ ಪೊಲೀಸರು ಬೇಕು ಅಂತಲೇ ದಾಖಲಾತಿಗಳನ್ನು ಸರಿಯಾಗಿದ್ದರೂ ಕೂಡ ಅದು ಇದು ಅಂತ ಹೇಳಿ ಫೈನ್ ತೆಗೆದುಕೊಳ್ಳುತ್ತಿದ್ದಾರೆ.
ಫೈನ್ ಕೊಡದ ಪಕ್ಷದಲ್ಲಿ ರಿಮಾರ್ಕ್ ಹಾಕುತ್ತಿದ್ದಾರೆ ಎಂದು ತಮ್ಮ ಅಳಲನ್ನ ತೋಡಿಕೊಂಡರು. ಇನ್ನೋರ್ವ ಆಟೋ ಚಾಲಕ ತಯ್ಯಬ್ ಅವರು ಮಾತನಾಡಿ, ಸಿಟಿ ಬಸ್ಗಳಲ್ಲಿ ಮಾತ್ರ ಮಿತಿ ಇಲ್ಲದೆ ಪ್ರಯಾಣಿಕರನ್ನ ಜಾಗವಿಲ್ಲದಿದ್ದರೂ ತುಂಬಿಸಿಕೊಳ್ಳುತ್ತಾರೆ. ಅವರಿಗೆ ಯಾರೂ ಕೇಳುವುದಿಲ್ಲ, ಫೈನ್ ಹಾಕುವುದಿಲ್ಲ. ಆದರೆ ನಮ್ಮಂತಹ ಬಡ ಆಟೋ ಚಾಲಕರು 4 ಜನರಿಗಿಂತ ಹೆಚ್ಚು ಪ್ರಯಾಣಿಕರನ್ನ ಆಟೋದಲ್ಲಿ ಕೂಡಿಸಿದರೆ ಫೈನ್ ಹಾಕುತ್ತಾರೆ, ಇದು ಯಾವ ನ್ಯಾಯ ಎಂದು ಪ್ರಶ್ನಿಸಿದರು. ಹೊಟ್ಟೆಪಾಡಿಗಾಗಿ ಮಾಡಿ ತಿನ್ನುತ್ತಿದ್ದರೂ ಅದಕ್ಕೂ ಕಷ್ಟ ಕೊಡುತ್ತಿದ್ದಾರೆ. ಸರ್ಕಾರ ಆಟೋ ಚಾಲಕರ ಮೇಲೆ ದೌರ್ಜನ್ಯ ಮಾಡುತ್ತಿದ್ದಾರೆ. ನಮಗೂ ಕೂಡ ಮೂಲಭೂತ ಸೌಕರ್ಯಗಳನ್ನು ಒದಗಿಸಬೇಕಾಗಿ ಆಗ್ರಹಿಸಿದರು. ಸಿಐಟಿಯು ಬೀದರ್ ಸಮಿತಿ ಜಿಲ್ಲಾಧ್ಯಕ್ಷರಾದ ಆರ್ಪಿ ರಾಜು ಅವರು ಮಾತನಾಡಿದರು. ಈ ಸಂದರ್ಭದಲ್ಲಿ ಸಮಿತಿ ಉಪಾಧ್ಯಕ್ಷರಾದ ಸಿದ್ದಪ್ಪ ನಾಗೂರ, ಕಾರ್ಯದರ್ಶಿ ಶಿವಕುಮಾರ್ ನಾಗೋರ, ಮಕ್ಸೂದಾ ಅಲಿ ಸೇರಿದಂತೆ ವಿವಿಧ ಆಟೋ ಚಾಲಕರು ಉಪಸ್ಥಿತರಿದ್ದರು. ನಮ್ಮ ಆಟೋ ಜನಗಳಿಗೆ ಬಹಳಷ್ಟು ಕಷ್ಟ ಆಗ್ಲತ್ತಿದೆ. ಯಾಕಂದರೆ 2-3 3+1 ಓಡಿಸಲತ್ತಾರ. 3+1 ಓಡಿಸಿದ್ರೆ ಹೊಟ್ಟೆ ತುಂಬಲ್ಲ. 10 ರೂಪಾಯಿ ಕಿರಾಯಿ ಇದೆ, 15 ರೂಪಾಯಿ ಕಿರಾಯಿ ಇದೆ. ಬಸ್ಸಿಗೆ 15 ರೂಪಾಯಿದೆ 20 ಕಿಲೋಮೀಟರ್ಗೆ, ನಮಗೆ 20 ರೂಪಾಯಿದೆ ಆಟೋಗೆ. ಯಾರು ನಮ್ಮಲ್ಲಿ ಆಟೋಲಿ ಕೂಡಕ್ಕಿಲ್ಲ. ಡೀಸೆಲ್ ದರ ಅಂದರೆ ಏರುತ್ತದೆ, ನಮ್ಮ ಆಟೋ ದರ ಏರಂಗೆ ಇರಲಿಲ್ಲ, ಹೊಟ್ಟೆ ಇರತ್ತಿಲ್ಲ. ಆಟೋ ದರ ಯಾರು ಭೀ ಏನು ಸೌಲಭ್ಯ ಏನು ಕೊಡತ್ತಿಲ್ಲ. ಮತ್ತೇನಂದರೆ ನಮ್ಮ ಎಲ್ಲ ಆಟೋ ಜನರಿಗೆ, ನಮ್ಮ ಅಣ್ಣ ತಮ್ಮರಿಗೆ ಎಲ್ಲರಿಗೆ ಗೌರ್ಮೆಂಟಿಂದ ಜರ ಸೌಲಭ್ಯ ಕೊಡ್ರಿ ಏನಾದರೂ, ಜರ ದಯವಿಟ್ಟು ನಿಮಗೆ ಕೇಳ್ಕೊತೀವಿ ಕೈ ಮುಗ್ದು. ಮತ್ತು ನಮ್ಮ ಆಟೋ ಜನಕ್ಕೆ ಏನಾದರೆ ಡಾಕ್ಯುಮೆಂಟ್ಸು ಕರೆಕ್ಟ್ ಎಲ್ಲ ಕರೆಕ್ಟ್ ಇರ್ಲಕ್ಕಾಗಿ ಭೀ ಕೋರ್ಟಿಗೆ ಹಾಕ್ಲತ್ತಾರ ಸರ್. ಕೋರ್ಟಿಗೆ ಹಾಕಿದ್ರು ಭೀ 4,000 5,000 ಡ್ರಿಂಕ್ ಮಾಡತ್ತಿಲ್ಲ, ಇಲ್ಲಾಂದರೆ ಡ್ರಿಂಕ್ ಮಾಡಲ್ಲ ಹೋದ್ರು ಭೀ ಡ್ರಿಂಕ್ ಮಾಡಿರಂತ ಆಗ್ಲತ್ತಾರೆ. ಪೈಪ್ ಬೇರೆ ಡ್ರಿಂಕ್ ಮಾಡಿದವ್ರಿಗೆ ಹಚ್ಚಿ ಮಾಡಲ್ದವ್ರಿಗೆ ಅದೇ ಹಚ್ಚಿ ಅದೇ ಮಾಡಿಸ್ತಾರೆ. ಅದಕ್ಕೆ ಶಾರ್ಟ್ ಮಾಡಾಕ್ತಿರ್ಲಿಲ್ಲ, ತೆಗಿಲತ್ತಿಲ್ಲ. ಅದು ಭಾಳ ಬಿಷ್ಟು ನಮಗೆ ಭಾಳ ತಕ್ಲೀಫ್ ಆಗ್ಲತ್ತೆ. ನಿಂತು ಗಾಡಿಗೆ ಭೀ ಒಯ್ದು ಒಳಗೆ ಒಯ್ದು ಹಚ್ಲತ್ತಾರೆ. ಕೋರ್ಟಿಗೆ ಕಳ್ಸತ್ತಾರೆ ಸೀದಾ ಡಾಕ್ಯುಮೆಂಟ್ಸ್ ವಿತೌಟ್ ಪರ್ಮಿಟ್ ಏನಿಲ್ಲ ಅಂತೆ.
ಭಾಳಷ್ಟು ತಕ್ಲೀಫ್ ಆಗಲತ್ತೆ ನಮ್ಮ ಬೀದರ್ ಜನಗೆ. ದಯವಿಟ್ಟು ಏನಾರ ಸ್ವಲ್ಪ ಇದು ಕೊಡ್ರಿ ನಮಗೆ ಬಿ ಆಟೋದವ್ರಿಗೆ. ಮತ್ತಂದರೆ ಕಿರಾಯಿ ದರ ಜರ ಏರ್ಸ್ಲಕ್ಕೆ ಜರ ಸೌಲಭ್ಯ ಕೊಡ್ರಿ. ಆರ್ ಟಿ ಸಿ ಬಸ್ಸಿಗೆ ಭಾಳಷ್ಟು ಕಮ್ಮಿದೆ. ನಾವು 20 ಕಿಲೋಮೀಟ್ರ್ ಓಡಿಸ್ತೀನಿ ನಾನು ಡ್ರೈವರ್. ಈಗ 20 ಕಿಲೋಮೀಟರ್ಸ್ಗೆ 15 ರೂಪಾಯಿ ಚಾರ್ಜ್ ಇದೆ ನಮ್ಮ ಮನ್ನಾಳಿನಿಂದ ಬೀದರ್ಗೆ. ಆಟೋಗೆ 20 ರೂಪಾಯಿ ಇದೆ. ಯಾರು ಕೊಡ್ತಾರೆ? ನಮ್ಮ ಮನ್ನಾಳಿ ಪೊಲಿಟಿಷಿಯನ್ದಲ್ಲಿ ಭಾಳಷ್ಟು ತಕ್ಲೀಫ್ ಇದೆ. ನಮ್ಮ ಮನ್ನಾಳಿಯಲ್ಲಿ ನಿಂತು ಜನ ಭಾಳಷ್ಟು ನಿಂತು ಆಟೋಗಳಿಗೆ ಒಯ್ದು ಒಳಗೆ ಹಚ್ಚಿದ್ದಾರೆ. ಭಾಳಷ್ಟು ಕೋಟಿ ಕೊಟ್ಟರೆ ರೀಮಾರ್ಕ್ ಆಗ್ಲತ್ತಾರೆ. ಲೈಸೆನ್ಸ್ ಆರ್ ಟಿ ಆಫೀಸ್ ಕಳ್ಸತ್ತಾರೆ. ಈಗ 4-5 ಜನ ಇದೆ ಇದ್ರೊಳಗೆ. ಈಗ ಕೊಟ್ಟಿದ್ದವರು ಈಗ ನಿಂತು ಆಟೋಗಳೆಲ್ಲ ಅಲ್ಲಿ ನಮಗೆ ಬಸ್ ಸ್ಟ್ಯಾಂಡ್ ಇಲ್ಲ. ನಿಂದ್ರಲಾಗಿ ಭಾಳಷ್ಟು ತೊಂದರೆ ಆಗ್ಲತ್ತೆ ಮನ್ನಾಳಿ ಬಸ್ ಸ್ಟ್ಯಾಂಡ್ ಬಳಿ. ನಮಗೆ ಬೀದರ್ನಲ್ಲಿ ಭಾಳಷ್ಟು ನಮಗೆ ಇದು ನಡೆದಿದೆ, ತಕ್ಲೀಫ್ ನಡೆದಿದೆ. ದಯವಿಟ್ಟು ನೀವು ಯಾರ ಜರ ಇದು ಮಾಡಿರಿ. ನಮ್ಮ ಆಟೋ ಡ್ರೈವರ್ ಹುಮ್ಮಯ್ಯ ಭಯ್ ಹಮಾರ್ಗು ಕ್ಯಾ ಮಾಲೂಮ್ ಬಹುತ್ ತಕ್ಲೀಫ್ ಹೈ. ಐಸಿ ತಕ್ಲೀಫ್ ಹೈ ಕಿ ಪೂಚೋ ನಕೋ. ಯೂನಿಫಾರ್ಮ್ ರಹತೆ ಪರ್ ಬಿ ಪ್ಯಾಸೆಂಜರ್ ಅಗರ್ ಕ್ಯಾ ಮಾಲೂಮ್ ಪ್ಯಾಲೆಟ್ ನೈ ಬಿಠಾತೆ ಪರ್ ಬಿ ಅವ್ರು ಕ್ಯಾ ಮಾಲೂಮ್ ಓ ಫಲಾ ಹೈ ಬಿಸ್ತಾನ್ ಹೈ ಯೇ ಹೈ ಏಕೆಕು ಕ್ಯಾ ಹೈ ಮಾಲೂಮ್ ಹೈ ದೋ 3,000-3,000 ರೂಪಾಯಿ ಚಾಲನ್ ಡಾಲಿಂಗ ಯೇ ಸರ್ ಯೇ ಸರ್ಕಾರ ಕ್ಯಾ ಹೈ ಮಾಲೂಮ್ ಹೈ ಬಹುತ್ ಅತ್ಯಾಚಾರ ಹೈ ಯೇ ಹಮಾರೆಗೂ ಕರ್ನಾ ತೋ ಖಾನಾ ಹೈ ಬಿನಾ ಕರೆಗೆ ಕುಚ್ ಮಿಲ್ನೆ ವಾಲಾ ಹೈ ನೀ ಹಮ್ ಕ್ಯಾ ಹೈ ಮಾಲೂಮ್ ಹೈ ಏಕ್ ದೋಕು ಪಡ್ತಲ್ ಪಡ್ತಾ ನೀ ಅವ್ರು ಏಕ್ ತೋ ಕ್ಯಾ ಹೈ ಮಾಲೂಮ್ ಹೈ ಸರ್ಕಾರ ಉಪರ್ ಸಿ ಆರ್ಡರ್ ದೇ ದಿ ಕಿ ಆಟೋ ವಾಲಂಕು ಚಾಲನ್ ದೋ ಸೋ ಅವ್ ಕ್ಯಾ ಹೈ ಮಾಲೂಮ್ ಹೈ ಯೇ ಐಸಾ ಪ್ರಾಬ್ಲಮ್ ಹೈ ಕಿ ಭಯ ಹಮ್ ರೋಜ್ ಕರ್ನೆ ವಾಲೆ ಹೈ 1,500 ಜಮಾ ಕರೆಂಗೆ ತೋ ಉಸ್ಮೇ ಬೀವಿ ಕೂ ಪಾಲನಾ ಬಚ್ಚೋ ಕೂ ಪಾಲನಾ ಸ್ಕೂಲ್ ಕೂ ಪಾಲನಾ ಹರ್ ಕೋಯಿ ಹೈ ತುಮ ಹರ್ ಪರ್ ರಹತೆ ಪರ್ ಬಿ ಹಮಾರ್ಗೂ ಹೆಲ್ಪ್ ಕರ್ನೆ ಕಾ ಹಮಾರಿ ಪೂರಾ ಜೀನಾ ಮುಷ್ಕಿಲ್ ಕರ್ ದೇ ರೇ ಕ್ಯಾ ಜೀನಾ ಮುಷ್ಕಿಲ್ ಕರ್ ದೇ ರೇ ಈ ಕ್ಯಾ ಹೈ ಪರೇಶಾನಿ ಕೋಯಿ ಕರ್ನೆ ಕಾ ಹಮಾರ್ಗನ್ ಕ್ಯಾ 10,000-20,000 ನೇ ರೇ ಅರೆ ತುಮ ಕರ್ನೆ ವಾಲೆ ತೋ ಬಡೆ ಆದಮೋ ಕೂ ಬಡೆ ಕಾರೋಬಾರ್ ವಾಲೋ ಕೂ ಬಡೆ ಇಸ್ಕೂ ಯೇ ಕರೋ ಭಯ ಗರೀಬ್ ಆದ್ಮಿ ಕೂ ಮಾರ್ನೆ ವಾಲೆ ಕೂ ಕ್ಯಾ ಯೇ ಕರ್ತೆ 150 ಕಮಾನೆ ವಾಲೆ ಕೂ ತುಮ ಕ್ಯಾ ಪರೇಶಾನ್ ಕರ್ತೆ ಬಡೆ ಬಡೋ ಕೂ ಛೋಡ್ ದಿಯೇ ಛೋಟೋ ಕೂ ಯೇ ಕರ್ ದೇ ರೇ ಯಾರ್ ಕ್ಯಾ ಹೈ ಮಾಲೂಮ್ ಹೈ ಯೇ ಇತನಾ ಯೇ ಉಪರ್ ಜುಲುಮ್ ಹೈ ಇತನಾ ಖರಾಬ್ ಕರ್ ದೇ ರೇ ಯೇ ಅಚ್ಚಾ ನಹಿ ಹೈ ಹಮ್ ಕೈಸಾ ಜೀನಾ ಹಮ್ ಕಿಸ್ ವಜನ ಬೀದರ್ ಕೆ ಅಂದರ್ ಹರ್ ಆಟೋ ವಾಲಾ ಹೈ ಆಟೋ ವಾಲೆ ಕೋ ಪರಿಚಯ ಅರೆ ಯೇ ಇಸ್ಕೂ ತೋ ಚೀನಿ ಕಾ ಚಾನ್ಸ್ ದೋ ಅರೆ ಆಟೋ ವಾಲೆ ಕೋ ಕ್ಯಾಪಿಸಿಟಿ ಬಸ್ ವಾಲೆ ಕೋ ಕ್ಯಾಪಿಸಿಟಿ ನಹಿ ಕ್ಯಾ 52 ಕ್ಯಾ ಹೈ ಮಾಲೂಮ್ ಹೈ ಸೀಟ್ ಕಾ ಹೈ ಮಗರ್ ಗಾಡಿ ಫುಲ್ ಜಾತಾ ಹಮಾರಾ ಏಕ್ ಸಿ ಚಾರ್ ದಿಗೆ ಚಾಲನ್ ದಾಲೋ ಯೇ ಕ್ಯಾ ಹೈ ಸಿಟಿ ಬಸ್ ಮೇ ಜಗೆ ನೀ ಠಹರ್ನೆ ಕೆ ಲಿಯೆ ಆದ್ಮಿ ಪಬ್ಲಿಕ್ ಕೋ ಯೇ ಎತರಾಜ್ ಹೈ ಹಮ್ ಅಪನೆಗೂ ಕ್ಯಾ ಹೈ ಮಾಲೂಮ್ ಹೈ ಜೀನೆ ಕಾ ತರೀಕಾ ಬತಾ ದೋ ಯಾ ನೆ ತೋ ಚೋರಿ ಕರ್ನಾ ಬತಾ ದೋ ಚೀನಾ ಸಿಖಾ ದೋ ಯಾ ನೆ ತೋ ಚೋರಿ ಕರ್ನಾ ಬತಾ ದೋ ದೋ ಹಿ ಕಾಮ್ ಕರೋ ಯಾ ಜೀನಾ ಸಿಖಾ ದೋ ಯಾ ಚೋರಿ ಕರ್ನಾ ಬತಾ ದೋ ಅಬ ಕ್ಯಾ ಜೀನಾ ಇಸ್ಕೆ ಮುಷ್ಕಿಲ್ ಹೈ ಹರ್ ಕೋಯಿ ಕಿಸಿ ಕಾ ಪರೇಶಾನಿ ಚಲ್ ರಹಿ ಕೋಯಿ 100-200 ಆಟೋ ವಾಲಾ ಕ್ಯಾ 5,000-1,000-2,000-4,000 ಕಮಾನೆ ವಾಲಾ ನಹಿ ಹೈ ಕೋಯಿ ಬಿ 100 ಕಮಾನೆ ವಾಲಾ ಹೈ 100-200-400-500 ಖತರೆ ಖತರೆ ಸಿ ಭರ್ನೆ ವಾಲಾ ಹೈ ಸರ್ಕಾರ ಕೋ ಹೆಲ್ಪ್ ಚಾಹಿಯೆ ಅಪ್ನೆ ಕೋ ಹೆಲ್ಪ್ ದೇನಾ ಜರೂರಿ ಹೈ ಅಣ್ಣ ತಮ್ಮರಾದಂಥ ಆಟೋ ಡ್ರೈವರ್ಗಳನ್ನು ಅವ್ರಿಗೆ ಕಿರುಕುಳ ಹೆಚ್ಚಿಗೆ ಆಗಿದೆ. ನಮ್ಮ ಸರ್ಕಾರ ಏನಪ್ಪ ಅಂತಂದ್ರೆ ಅವ್ರ ಮೇಲೆ ಒತ್ತಡ ಹೆಚ್ಚಿಗೆ ಮಾಡಿ ಅವರಿಗೆ ದಿನನಿತ್ಯ ಅವರು ಎಲ್ಲಿ ಓಡಾಡಬಾರ್ದು ಅಂತಂದ ಪರಿಸ್ಥಿತಿ ಬಂದಿದೆ. ಇವತ್ತು ಅವರು ಆಟೋ ಡ್ರೈವರ್ ಅದೇ ಕೆಲಸ ಮಾಡ್ತಾರೆ. ಬೇರೆ ಏನು ಕೆಲಸ ಮಾಡಿ ಅವ್ರು ಬದುಕಲ್ಲ. ಅವರು ಯಾವ ರೀತಿಯಾಗಿ ಬದುಕಬೇಕು? ಆಟೋ ಡ್ರೈವರ್ ಯಾವ ರೀತಿಯಾಗಿ ಬದುಕಬೇಕು? ಒಂದು 2 ಪ್ಯಾಸೆಂಜರ್ ಹೆಚ್ಚಿಗೆ ಕೂಡಿಸ್ಕೊಂಡ್ರೆ ಕೇಸ್ ಅಂತೀರಿ, ಒಪ್ಕೊಂಡೆವು ಅಂದ್ರೆ ಅವ್ರಿಗೆ ಅವ್ರ ಮಕ್ಕಳಿಗೆ ಸಾಲಿ ಫ್ರೀ ಮಾಡಿಸ್ತಾರಂದ್ರೆ ನೀವು ಹೇಳತಕ್ಕಂಥ ಕಾನೂನು ಏನದ ಅದೇ ರೀತಿಯಾಗಿ ನಾವು ಆಟೋ ಡ್ರೈವರ್ನ ಮಾಡ್ತೀವಿ. ಡ್ರೆಸ್ ಇಲ್ಲಂತಂದ್ರೆ ಅದಕ್ಕೆ ಫೈನ್ ಮಾಡ್ತೀರಿ, ಅದಕ್ಕೂ ಕೂಡ ನಾವು ಸಂಭಾಳಿಸ್ಕೊತೀವಿ, ಡ್ರೆಸ್ ಹಾಕ್ಕೋತೀವಿ. ಬದುಕಬೇಕು ಹೆಂಗೆ ನಾವು ಆಟೋ ಡ್ರೈವರ್ ಅಂತಂದ್ರೆ ಬದುಕಬೇಕು ಹೆಂಗೆ? ಅವರಿಗೆ ನೀವು ಕೊಡತಕ್ಕಂಥ ಸಂಬಳ ಅವ್ರಿಗೆ 3-4 ಮಂದಿ ಕೂಡಿಸ್ಕೊಂಡು ಹೋರ 10-20 ರೂಪಾಯಿ ಸಿಗ್ತದೆ. ಅವ್ರು ಎಲ್ಲಿಂದ ಬದುಕಬೇಕು? ಅವರು ಮನೆ ಕಿರಾಯಿ 6,000 ರೂಪಾಯಿ ಕೊಡಬೇಕು ತಿಂಗಳಿಗೆ. ಶಾಲೆ ಮಕ್ಕಳಿಗೆ ಫೀಸ್ ಕಟ್ಟಬೇಕು. ಅವ್ರನ್ನು ಬದುಕಲಿಕ್ಕೆ ಊಟ ಉಣಬೇಕು. ಅವರು ಯಾವ ರೀತಿಯಾಗಿ ದುಡಿಬೇಕು? ಇಲ್ಲಪ್ಪ, ಬಸ್ ಓಡಾಡ್ತದೆ ಇಲ್ಲಿ ಕೆ ಎಸ್ ಆರ್ ಟಿ ಸಿ ಬಸ್ಗಳು, ಅದರಲ್ಲಿ 70 ಸೀಟ್ ಇರ್ತದೆ, 120 ಮಂದಿ ಕೂಡಿಸಿರ್ತಾರೆ. ಅವರಿಗೆ ಇವತ್ತಿನ ತನಕ ಯಾರು ಕೇಳಲ್ಲ. ಸೆಂಟ್ರಲ್ ಗೌರ್ಮೆಂಟ್ ಇದೆ, ಅದೇ ರೈಲ್ವೆ ಓಡಾಡ್ತದೆ, 70 ಇರ್ತದೆ ಒಂದು ಕೋಚ್ನಲ್ಲಿ ಸೀಟ್ ಇರ್ತದೆ. ಅದರಲ್ಲಿ ಏನಪ್ಪ ಅಂದ್ರೆ 1,000 ಜನರಿಗೆ ತುಂಬಿರ್ತಾರೆ. ಕಾನೂನು ಮಾಡತಕ್ಕಂಥ ಕಾನೂನು ಮಂತ್ರಿಗಳು ಅವ್ರದೇ ಆದತಕ್ಕಂಥ ಅದನ್ನು ವ್ಯವಸ್ಥೆ ಮಾಡಿಲ್ಲ. ಆದರೆ ಕೆ ಎಸ್ ಆರ್ ಟಿ ಸಿ ಬಸ್ಗಳು ಇಟ್ಟು ಓಡಾಡ್ತದೆ. ಯಾರು ನೀವು ಸೀಟ್ ಬೆಲ್ಟ್ ಹಾಕಿದ್ರೆ ನೋಡಿದ್ರೆ ಡ್ರೈವರ್ಗಳಿಗೆ ಈ ಗರೀಬ್ ಜನ
ಈ ಬೆಲ್ಟ್ ಹಾಕಿಲ್ಲ ಅಂತಂದ್ರೆ ಇವ್ರಿಗೆ ಏಟು ಒತ್ತಡ ಮಾಡ್ತೀರಿ. ಅದೇ ರೀತಿಯಾಗಿ ಕಾರ್ನ ಓಡಾಡೋರಿಗೆ ಒತ್ತಡ ಮಾಡಿರಿ, ಅದೇ ರೀತಿಯಾಗಿ ಬಸ್ನ ಓಡಾಡೋರಿಗೆ ಒತ್ತಡ ಮಾಡಿರಿ. ಏಟು ಟ್ರಾವೆಲ್ಸ್ ಹೇಳ್ತದೆ ಬಿದಿರಕ್ಕೆ, ಟ್ರಾವೆಲ್ಸ್ ಅವ್ರಿ ಯಾವಾರ ಡ್ರೈವರ್ ಕಾಕಿ ಹಂಗೆ ಉಟ್ಕೊಂಡಾನ, ಬೆಲ್ಟ್ ಹಾಕ್ಕೊಳ್ತಾನ, ಅವ ರೀತಿಯಿಂದ ಓಡಾಡ್ತಾನ, ಅವ ಸೀಟ್ಗೆ ಕೂಡಿಸ್ತಾನ ಜನರಿಗೆ, ಇದೆಲ್ಲ ನೋಡ್ರಿ ನೀವು. ಇವರು ಗರೀಬ್ ಜನರ ಅಂತೇಳಿ ಇವ್ರಿಗೆ ಕೇಳೋರು ಹೇಳೋರು ಇಲ್ಲ ಅಂತೇಳಿ ಏನಪ್ಪ ಅಂದ್ರೆ ಅವ್ರಿಗೆ ಒತ್ತಡ ಮಾಡತ್ತೀರಿ. ಒತ್ತಡ ಮಾಡೋದನ್ನ ಬಿಡ್ರಿ. ಇವತ್ತು ನಮ್ಮ ಏನಪ್ಪ ಅಂದ್ರೆ ಕರ್ನಾಟಕ ರಾಜ್ಯ ತುಂಬ ಏನಪ್ಪ ಅಂದ್ರೆ ಆಟೋ ಡ್ರೈವರ್ಗಳನ್ನು ಏನಪ್ಪ ಅಂದ್ರೆ ಬೆಲೆ ಎಬ್ಬಿಸಿ ಅವರಿಗೆ ಒಂದು ಬೆಂಬಲ ಕೊಡಿಸಿ ಏನಪ್ಪ ಅಂದ್ರೆ ಇವತ್ತು ಅವರಿಗೆ ಸೌಲಭ್ಯ ಮಾಡಿಕೊಡ್ಬೇಕು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಶ್ರಾವಣ ಮಾಸದ ಕಡೆಯ ಸೋಮವಾರ ನಿಮಿತ್ತವಾಗಿ ಪಾಪನಾಶ ಲಿಂಗದ ದರ್ಶನ ಪಡೆಯಲು ಮಂದಿರಕ್ಕೆ ಹರಿದು ಬಂದ ಭಕ್ತ ಸಾಗರ. ಕರ್ನಾಟಕ ಖಾಸಗಿ ಶುಶ್ರೂಷಕರ ಸಂಘ ಬೀದರ್ ವತಿಯಿಂದ ಜಿಲ್ಲೆಯ ಖಾಸಗಿ ಆಸ್ಪತ್ರೆಗಳಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಪ್ರತಿಭಾನ್ವಿತ ಶುಶ್ರೂಷಕರಿಗೆ ಸನ್ಮಾನ ಸಮಾರಂಭ. ಹುಬ್ಬಳ್ಳಿ ನೈಋತ್ಯ ರೈಲ್ವೆ ವಲಯದ 2200 ಗ್ರೂಪ್ ಡಿ ಹುದ್ದೆ ನೇಮಕಾತಿ ಆಯ್ಕೆ ಪಟ್ಟಿ ರದ್ದುಪಡಿಸುವಂತೆ ಒತ್ತಾಯಿಸಿ ಕರ್ನಾಟಕ ನವನಿರ್ಮಾಣ ಸೇನೆ ವತಿಯಿಂದ ಪ್ರತಿಭಟನೆ. ಜಿಲ್ಲಾ ರಾಷ್ಟ್ರೀಯ ಬಸವದಳ, ಲಿಂಗಾಯತ ಸಮಾಜ ಹಾಗೂ ಕ್ರಾಂತಿ ಗಂಗೋತ್ರಿ ಅಕ್ಕ ನಾಗಲಾಂಬಿಕ ಮಹಿಳಾ ಗಣಪತಿಯಿಂದ ಶ್ರಾವಣ ಮಾಸದ ನಿಮಿತ್ತ ಬಸವಜ್ಯೋತಿ ಕಾರ್ಯಕ್ರಮ. ಕೇಂದ್ರ ಮೋಟರ್ ವಾಹನ ಮಸೂದೆ 2019 ತಿದ್ದುಪಡಿ ವಾಪಸಾತಿಗಾಗಿ ಒತ್ತಾಯಿಸಿ ಸಿಐಟಿಯು ಆಟೋರಿಕ್ಷಾ ಡ್ರೈವರ್ಸ್ ಯೂನಿಯನ್ ವತಿಯಿಂದ ಪ್ರತಿಭಟನೆ. ಇದುವರೆಗೂ ಸುದ್ದಿ ಕೊಟ್ಟಿರುವ ನಾನು ಸುಷ್ಮಿತಾ, ಮತ್ತೆ ಮುಂದಿನ ಸುದ್ದಿಯೊಂದಿಗೆ ಭೇಟಿಯಾಗೋಣ. ವಂದನೆಗಳು.